ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎ ಪಿ ಎಂ ಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ಈ ದಿನ ಒಂದು ಆರೋಗ್ಯ ವಚನದ ಕುರಿತಾಗಿ ಮಾಹಿತಿ ನೋಡೋಣ ಮಹಾನ್ ಯೋಗಿನಿ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರ ವಚನ ಇದು ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಸಂದೇಶ ಅಡಗಿದೆ ನೂರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಬೇಕಾ ಈ ಒಂದು ವಚನವನ್ನು ನೀವು ತಿಳ್ಕೊಂಡ್ರೆ ಸಾಕು ಏನು ಅಂದರೆ ಅಕ್ಕ ಹೇಳ್ತಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದು ಆಹಾರದಿಂದ ಇಂದ್ರಿಯ ವಿಕಾರ ತಾಮಸ ವಿಕಾರ ಕಾಮ ವಿಕಾರ ಮನೋವಿಕಾರಗಳು ಹೆಚ್ಚುವವು ಸಾಕಲ್ಲ ನಮ್ಮ ಸರ್ವನಾಶಕ್ಕೆ ಇಷ್ಟು ಸಾಕಲ್ಲ ಅತಿಯಾಗಿ ಆಹಾರ ಸೇವನೆ ಆಗ್ತಕ್ಕಂಥ ಸಮಸ್ಯೆಗಳು ಕೆಲವು ಜನ ನೋಡಿ ಏನೇ ಕಾರ್ಯಕ್ರಮಗಳಿಗೆ ಬಂದರೂ ತಿನ್ನೋಕ್ಕೋಸ್ಕರ ಅಂತಲೇ ಬಂದಿರ್ತಾರೆ ಮೇನ್ ಫೋಕಸ್ ಇಟ್ಕೊಂಡು ಆ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಜಾಸ್ತಿ ಗಮನ ಇರೋಲ್ಲ ಅವರೇನು ಅಂತೇಳಿದರೆ ತಿನ್ನಕ್ಕೋಸ್ಕರನೇ ಬದುಕಿರ್ತಾರೆ ನಾವು ಬದುಕಿಗಾಗಿ ತಿನ್ನಬೇಕೇ ಹೊರತು ತಿನ್ನೋಕ್ಕೋಸ್ಕರ ಬದುಕಬಾರ್ದು ಆಹಾರನ್ನು ನಾವು ತಿನ್ನಬೇಕೇ ಹೊರತು ಆಹಾರ ನಮ್ಮನ್ನು ತಿನ್ನಬಾರ್ದು ಮನುಷ್ಯನಿಗೆ ಯೋಗಿ ಆದವನಿಗೆ ಎಷ್ಟು ಆಹಾರದ ಅವಶ್ಯಕತೆ ಇದೆ ಶ್ರಮಿಕ ಜೀವಿಗಳಿಗೆ ಎಷ್ಟು ಆಹಾರದ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ ಈಗ ಯೋಗ ಒಂದು ಅಭ್ಯಾಸ ಇದ್ದರೆ ಯೋಗ ಜೀವನದಲ್ಲಿದ್ದರೆ ಯೋಗ ಸಾಧನೆ ಮಾಡ್ತಾಯಿದ್ರೆ ಇಪ್ಪತ್ತು ನಾಲ್ಕು ತುತ್ತು ಸಾಕು ಒಬ್ಬ ಮನುಷ್ಯನಿಗೆ ಇಪ್ಪತ್ನಾಲ್ಕು ತುತ್ತು ಆ ಒಂದೊಂದು ತುತ್ತನ್ನು ಕೂಡ ಮೂವತ್ತೆರಡು ಬಾರಿ ಅಗಿಬೇಕು ಒಂದೊಂದು ತುತ್ತನ್ನು ಮೂವತ್ತೆರಡು ಬಾರಿ ಅಗಿಬೇಕು ಹಾಗೆ ಅಗದು ತಿಂದರೆ ಅವರು ನಾಲ್ಕು ಚಪಾತಿ ತಿಂದಷ್ಟರಲ್ಲಿ ನಾವು ಒಂದು ಒಂದೂವರೆ ಚಪಾತಿ ತಿಂದಿರ್ತೇವೆ ಅವ್ರದ್ದು ಹೊಟ್ಟೆ ತುಂಬಿರುತ್ತೆ ನಮ್ಮದು ಹೊಟ್ಟೆ ತುಂಬಿರುತ್ತೆ ಚೆನ್ನಾಗಿ ಅಗಿಬೇಕು ಅಲ್ಲಿರೋದು ಬಾಯಲ್ಲೇ ಹೊರತು ಹೊಟ್ಟೆ ಇಲ್ಲಲ್ಲ ನಾವೇನು ಮಾಡ್ತೇವೆ ಹಾಗೆ ನುಂಗ್ತಾ ಇರೋದು ಕೆಲವು ಜನ ನೋಡ್ಬೇಕು ನೀವು ಆಗಿದ್ರೆ ಪಾಷಾಣ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಎಂಥ ಮೂರ್ಖತನ ನೋಡಿ ಯಾವಾಗಲೂ ಆಹಾರವನ್ನು ಅಗಿಬೇಕು ಮುದ್ದೆ ಎಲ್ಲ ಅಗಿಲಿಕ್ಕಾಗಲ್ಲ ಮತ್ತು ಮುದ್ದೆ ಅಗಿತಾ ಕೂತ್ಕೊಂಡ್ರೆ ನಾವು ಆಮೇಲೆ ರೊಟ್ಟಿ ಚಪಾತಿ ದೋಸೆ ಅನ್ನ ಏನೇ ನಾಷ್ಟ ಆಗಿರ್ಬೋದು ಎಲ್ಲನೂ ಅಗದು ತಿನ್ಬೇಕು ಚೆನ್ನಾಗಿ ಅಗದು ಅಗದು ತಿನ್ಬೇಕು ಹೀಗೆ ಆಹಾರ ಕಿರಿದು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಶ್ರಮಿಕ ಜೀವಿಗಳು ಮೂವತ್ತೆರಡು ತುತ್ತು ಹೆಚ್ಚಂದರೆ ನಲವತ್ತು ನಲವತ್ತೈದು ತುತ್ತು ತಿನ್ಬೌದು ಅದಕ್ಕಿಂತ ಹೆಚ್ಚು ತಿನ್ನಬಾರ್ದು ಐಡಿಯಲ್ ಅಂದರೆ ಮೂವತ್ತೆರಡು ತುತ್ತು ಅರ್ಥ ಆಯಿತು ತಿಂದರೆ ಹೊಟ್ಟೆ ಚೆನ್ನಾಗಿ ತುಂಬಿಬಿಡುತ್ತೆ ಇದಾದ ಮೇಲೆ ಮೇಲೆ ನಾವು ಈ ಆಹಾರವನ್ನು ಸೇವನೆ ಮಾಡ್ತೀವಲ್ಲ ಅಗದ್ರೆ ಏನಾಗುತ್ತೆ ಅಂದರೆ ಬಾಯಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ಗಳಿರ್ತವೆ ಅವೆಲ್ಲವುಗಳು ಕೂಡ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮುಖ್ಯ ಅಂಶಗಳು ನಾವು ಅಗದು ತಿಂದಾಗ ಅವೆಲ್ಲ ಹೊಟ್ಟೆ ಒಳಗಡೆ ಸೇರ್ತವೆ ಅದು ಹೊಟ್ಟೆಯಲ್ಲಿ ಹೋಗಿ ಸರಿಯಾಗಿ ಜೀರ್ಣ ಆಗ್ತದೆ ಜೀರ್ಣ ಆದರೆ ಶರೀರಕ್ಕೆ ಬೇಕಾಗಿರೋ ಸಪ್ತ ಧಾತುಗಳಾಗ್ತವೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರ ಇವು ಸಪ್ತ ಧಾತುಗಳು ಅದು ಜೀರ್ಣ ಆಗಲಿಲ್ಲ ಅಂದರೆ ಸಪ್ತ ಧಾತುಗಳಾಗೋದಿಲ್ಲ ಕಸ ಆಗ್ತದೆ ಅರ್ಥ ಆಯ್ತು ಅದಕ್ಕೆ ಏನು ತಿಂತೇವೆ ಅದು ಮುಖ್ಯ ಅಲ್ಲ ಅದನ್ನು ಹೇಗೆ ಜೀರ್ಣಿಸ್ಕೊಳ್ತೇವೆ ಅದು ಮುಖ್ಯ ಈಗ ದೊಡ್ಡ ದೊಡ್ಡ ರಿಚ್ ಫ್ಯಾಮಿಲಿಯಲ್ಲಿ ಗೋಡಂಬಿ ತಿಂತಾ ಇರ್ತಾರೆ ಕಾಜು ತಿಂತಾಯಿರ್ತಾರೆ ಒಳ್ಳೆ ಫ್ರೂಟ್ಸ್ ತಿಂತಾಯಿರ್ತಾರೆ ಆದರೂ ಹಿಮೋಗ್ಲೋಬಿನ್ ಕೊರತೆಗೆ ಮಾತ್ರೆ ತೆಗೆದುಕೊಳ್ತಾ ಇರ್ತಾರೆ ಕ್ಯಾಲ್ಸಿಯಂ ಕೊರತೆಗೆ ಮಾತ್ರೆ ತೆಗೆದುಕೊಳ್ತಾ ಇರ್ತಾರೆ ನೋಡಿ ಶ್ರೀಮಂತರ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಜಾಸ್ತಿ ಹಿಮೋಗ್ಲೋಬಿನ್ ಕ್ಯಾಲ್ಸಿಯಂ ಕೊರತೆ ಯಾಕಂದರೆ ಅವು ಹೆಂಗೆಂಗೋ ಇರ್ತವೆ ತಿನ್ನೋದನ್ನು ಚೆನ್ನಾಗಿ ಅಗದು ತಿನ್ನಬೇಕಂದರೆ ಸಿಸ್ಟಮ್ಗೆ ಅದು ಉಪಯೋಗ ಆಗ್ತದೆ ನಾವು ಆಹಾರವನ್ನು ಎಷ್ಟು ಕಡಿಮೆ ತಿಂತೀವಲ್ಲ ಅಷ್ಟು ಅದು ಹೊಟ್ಟೆಯಲ್ಲಿ ಅಬ್ಸರ್ವ್ ಆಗ್ತದೆ ಹಾರ್ಟಿ ಮಿಲ್ ಅಂತ ಹೇಳ್ತಾರೆ ಅಂದರೆ ಕೆಲವು ಜನ ಎದೆಗೆ ಅಟಿಯೋ ಥರ ತಿಂತಾಯಿರ್ತಾರೆ ಇಲ್ಲಿ ಬಂದು ಅಟಿ ಬೇಕದು ಎಲ್ಲಿ ಬರೋವರೆಗೂ ಇರ್ತಾರೆ ಹಾಗೆ ತಿಂದರೆ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಗ್ಯಾರಂಟಿ ಅರ್ಥ ಆಯಿತಾ ಇದರಿಂದ ಹೇಳ್ತಾರೆ ಅವರು ಕಾಮ ವಿಕಾರಗಳು ಎಷ್ಟೊಂದು ಕಾಮುಕ ವ್ಯಾಘ್ರಹಗಳಿದಾರಲ್ಲ ಇದಕ್ಕೆಲ್ಲ ಕಾರಣ ತಿನ್ನದೇ ಅವು ಹೆಂಗೆ ಬೇಕಾದಂಗೆ ತಿಂತಾವೆ ಹೆಂಗೆ ಬೇಕಾದಂಗೆ ಮಲ್ಕೊಳ್ತಾವಲ್ಲ ಅದರಿಂದ ಮನೋವಿಕಾರಗಳು ಹೆಚ್ಚಾಗ್ತವೆ ಕಾಮ ವಿಕಾರಗಳು ಹೆಚ್ಚಾಗ್ತವೆ ಇಂದ್ರಿಯ ವಿಕಾರಗಳು ಹೆಚ್ಚಾಗ್ತಾ ಇರ್ತಾ ಇರ್ತವೆ ಅಂದರೆ ಮುಟ್ಟಬಾರ್ದನ್ನೆಲ್ಲ ಮುಟ್ಟೋದು ನೋಡಬಾರ್ದನ್ನೆಲ್ಲ ನೋಡೋದು ಕೇಳಬಾರ್ದನ್ನೆಲ್ಲ ಕೇಳೋದು ಮಾತಾಡಬಾರ್ದನ್ನೆಲ್ಲ ಮಾತಾಡೋದು ಇವೆಲ್ಲ ಇಂದ್ರಿಯ ವಿಕಾರಗಳು ಕಾಮವಿಕಾರಗಳು ಇವೆಲ್ಲ ಹೆಚ್ಚಾಗ್ತಾ ಹೋಗ್ತವೆ ಮನೋವಿಕಾರಗಳು ಹೆಚ್ಚಾಗ್ತವೆ ಅಂದರೆ ಮನಸ್ಸಿನಲ್ಲಿ ಬರೀ ಕೆಟ್ಟ ಬುದ್ಧಿನೇ ಇರೋದು ಬೇರೆಯವ್ರ ನಾಶ ಮಾಡಬೇಕು ಬೇರೆಯವ್ರನ್ನ ಹಂಗೆ ಮಾಡಬೇಕು ಬೇರೆಯವ್ರ ದುಡ್ಡು ಹೊಡಿಬೇಕು ಬೇರೆಯವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಕೆಲಸ ಕಾಮಕ ದೃಷ್ಟಿಯಿಂದ ನೋಡದೇ ಮನೋವಿಕಾರದ ಒಂದು ದೊಡ್ಡ ದುಷ್ಟ ಪರಿಸ್ಥಿತಿ ಆಮೇಲೆ ವ್ಯಾಧಿ ಹಬ್ಬಿ ಬಲಿತವೆ ಅಂತ ಹೇಳ್ತಾರೆ ಈಗ ಒಂದು ಬಿ ಪಿ ಅಂತ ಇದೆ ಅದು ಹಾಗೆ ನಿವಾರಣೆ ಆಗಬೇಕೆ ಹೊರತು ಬಲಿಬಾರ್ದು ಈ ಬಳ್ಳಿ ಹೇಗೆ ಬೆಳೀತಾ ಹೋಗ್ತದಲ್ಲ ಹಾಗೆ ರೋಗದ ಬಳ್ಳಿ ಬೆಳೀತಾ ಹೋಗ್ತದೆ ನಮ್ಮ ಶರೀರದಲ್ಲಿ ಅದು ವ್ಯಾಧಿ ಹಬ್ಬಿ ಬಲಿಲಿಕ್ಕೆ ಕಾರಣ ಅಂದರೆ ಹೆಚ್ಚು ಆಹಾರ ತಿನ್ನೋದೇ ಕಾರಣ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದು ವ್ಯಾಧಿ ಬರೋದೊಂದಾದರೆ ಅದು ಹಬ್ಬಿ ಬಲಿಬಾರ್ದು ಬಂದ ಮೇಲೆ ಅಷ್ಟಕ್ಕಷ್ಟೇ ಅದನ್ನು ಕಟ್ ಮಾಡಿದ್ರೆ ಏನಾಗ್ತದೆ ನಿವಾರಣೆ ಆಗ್ತದೆ ಅದನ್ನು ಬೇರು ಸಮೇತ ತೆಗೆದು ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು ಯಾವುದೇ ವ್ಯಾಧಿ ಇರಲಿ ನಾವೇನು ಮಾಡ್ತೀವಿ ಬಂದಿದೆ ಅಂದರೆ ತಿನ್ನೋದೇ ತಿನ್ನೋದು ಈ ಶುಗರ್ ಬಂದವ್ರಿಗೆ ಹೇಳ್ತಾರೆ ಡಾಕ್ಟರ್ಗಳು ತಿನ್ನಬೇಕು ಅವಾಗವಾಗ ಅವಾಗ ಜಾಸ್ತಿ ಟೈಮ್ ತಿನ್ನಬೇಕಂತ ಹೇಳ್ತಾರೆ ಅದೆಲ್ಲ ಅವೈಜ್ಞಾನಿಕ ಇದನ್ನೆಲ್ಲ ನಂಬಬೇಡಿ ಆ ಶುಗರ್ ಇರಲಿ ಬಿ ಪಿ ಇರಲಿ ಅದಕ್ಕೆ ವೈಜ್ಞಾನಿಕವಾಗಿ ಚಿಕಿತ್ಸೆ ನೀಡಿದರೆ ನಿವಾರಣೆ ಆಗ್ತದೆ ಅರ್ಥ ಆಯ್ತಲ್ಲ ಇವೆಲ್ಲವುಗಳನ್ನು ವ್ಯರ್ಥ ಮಾಡ್ಕೋಬೇಕು ನಿಮಗೆ ಯಾವುದು ಸಮಸ್ಯೆಗಳು ವೃದ್ಧಿ ಆಗಬಾರ್ದು ಅಂತ ಹೇಳಿದ್ರೆ ನೀವು ಆಹಾರವನ್ನು ಕಿರಿದು ಮಾಡಿ ಅರ್ಥ ಆಯ್ತಲ್ವ ತಾಮಸ ವಿಕಾರಗಳೆಲ್ಲವೂ ಕೂಡ ದೂರ ಆಗ್ತವೆ ಇದು ಈ ವಚನದ ತಾತ್ಪರ್ಯ ಒಟ್ಟಿನಲ್ಲಿ ಆಹಾರ ಹೆಚ್ಚು ಮಾಡಿದ್ರೆ ಅವಶ್ಯಕತೆಗಳಿಗಿಂತ ಆಹಾರ ಹೆಚ್ಚು ತಿಂದರೆ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಪಗಳು ವೃದ್ಧಿ ಆಗ್ತವೆ ವಾತದಿಂದ ಕನಿಷ್ಠ ಒಂದು ಎಂಬತ್ತು ಕಾಯಿಲೆ ಬರ್ತವೆ ಪಿತ್ತದಿಂದ ಅರವತ್ತಕ್ಕೂ ಹೆಚ್ಚು ಕಾಯಿಲೆ ಬರ್ತವೆ ಕಪದಿಂದ ಇಪ್ಪತ್ತಕ್ಕೂ ಹೆಚ್ಚು ಕಾಯಿಲೆ ಬರ್ತವೆ ಅಂದರೆ ಇನ್ನೂರು ಗಡಿ ದಾಟುತ್ತೆ ನಾವು ಆಹಾರ ಹೆಚ್ಚಿಗೆ ತಿಂದರೆ ಆ ಇನ್ನೂರು ಕಾಯಿಲೆಗಳು ಬಾರದಂತೆ ತಡಿತಕ್ಕಂಥ ಒಂದು ಶಕ್ತಿ ಈ ಒಂದು ವಚನದ ತಾತ್ಪರ್ಯಕ್ಕಿದೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಒಂದು ವಿಶೇಷ ಸೂಚನೆ ಎಲ್ಲಿನೂ ಗುಣ ಆಗದೆ ಇರತಕ್ಕಂಥ ಕಾಯಿಲೆಗಳೇನಾದರೂ ನಿಮಗಿದ್ದರೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅರ್ಥ್ರೈಟಿಸ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಸಮಸ್ಯೆ ಗರ್ಭಕೋಶ ಸಮಸ್ಯೆ ಯಾವುದೇ ಸಮಸ್ಯೆ ಇರಲಿ ಕ್ಯಾನ್ಸರ್ನಿಂದ ಹಿಡ್ಕೊಂಡು ಎಲ್ಲ ಸಮಸ್ಯೆಗಳಿಗೂ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಕೊಡ್ತೇವೆ ಅದು ಗುಣ ಆಗ್ತದೆ ಇದು ಗ್ಯಾರಂಟಿ ಯಾರು ನಿಮಗೆ ಗ್ಯಾರಂಟಿ ಕೊಡಲ್ಲ ನಾವು ಗ್ಯಾರಂಟಿ ಕೊಡ್ತೇವೆ ಇದಾದ ಮೇಲೆ ಇನ್ನೊಂದು ಏನಂದರೆ ಈ ಥರ ಟ್ರೈನಿಂಗ್ ಬೇಕಂದರೂ ನಾವು ಉಚಿತವಾಗಿ ಕೊಡ್ತೇವೆ ಯುವಕ ಯುವತಿಯರಿಗೆ ಒಂದು ಒಳ್ಳೆಯ ಅವಕಾಶ ಟ್ರೈನಿಂಗ್ ಪಡ್ಕೊಳ್ಳಿ ನಿಮ್ಮೂರಿನಲ್ಲೇ ನೀವು ಕೆಲಸ ಮಾಡ್ಬೋದು ಅಥವಾ ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡ್ಬೋದು ಗೌರ್ಮೆಂಟ್ ಜಾಬ್ಗಳು ಕೂಡ ಇರ್ತವೆ ಯಾಕಂದರೆ ಪಂಚಕರ್ಮ ಥೆರಪಿಸ್ಟ್ ಆಗಿ ನೀವು ಹೊರಹೊಮ್ಮ್ತೀರ ಅದ್ಭುತವಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವದೇಶಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡಿದರೆ ಒಳ್ಳೆ ನೋಟಿಫಿಕೇಷನ್ ಬರ್ತವೆ ಡೈಲಿ ಅದನ್ನೆಲ್ಲ ನೋಡ್ತಾ ಹೋಗಿ ಒಳ್ಳೆಯ ವಿಚಾರಗಳನ್ನು ಉಳಿಸೋಣ ಒಳ್ಳೆಯ ವಿಚಾರಗಳನ್ನು ಬೆಳೆಸೋಣ ಓಂ ನಮ ಶಿವಾಯ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು